ಪುತಿಯ ಉಡುಗೊರೆಗಳ ಉತ್ಸವ ಮೂರನೆಯ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಕೋಟಿ ರೂಪಾಯಿ ಗಿಫ್ಟ್ ಗೆಲ್ಲೋ ಅದೃಷ್ಟ ನಿಮ್ಮದಾಗಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲೇ ಇದೆ ತಾತ ನಡಿರಿ ತಾತ ಹೋಗೋಣ ಆ ಕಿರಾತ್ಕಿ ಇಂದ್ರಾಣಿ ಹಿಂಗೆ ಮಾಡ್ತಾಳಂತ ನನಗೆ ಗೊತ್ತಿತ್ತು ಅಲ್ಲವಾ ಒಳ್ಳೆ ದೆವ್ವ ಕಂಡಾಗ ಎದರ್ಕತಾ ಇದೆಯಲ್ಲ ಏನಾಯ್ತು ದೆವ್ವನೇ ತಾತ ಅವಳು ಮನುಷ್ಯ ಅಲ್ಲ ರಾಕ್ಷಸಿ ಪೂತನಿಯ ಯವ್ವ ಇಲ್ಲ ಅಂದ್ರೆ ನಯನನ್ ಕೊಂದಾಕ್ಬಿಡ್ತಾಳೆ ಅವಳು ಆಡ್ತಿರೋದ್ ನೋಡಿದ್ರೆ ನಮ್ ನಯನ ಏನಾದ್ರೂ ಇಲ್ಲಿದ್ರೆ ಅವಳು ಕತ್ ಕುಯ್ದಾಕ್ಬಿಟ್ ರಕ್ತ ಕುಡ್ದ್ಬಿಟ್ಟಿರೋಳು ತಾತ ನಿಮಗ್ ಗೊತ್ತಿಲ್ಲ ನಾವ್ ಇಲ್ಲಿಂದ ಹೋಗ್ದೇ ಇದ್ರೆ ಅವಳು ನಯನನ್ ಕೊಂದಾಕ್ಬಿಡ್ತಾಳೆ ಇದನ್ನ ಹುಡುಗಾಟ ಅನ್ಕೊಂಡಿದ್ಯಾ ಇಲ್ಲ ತಾತ ನಿಜವಾಗ್ಲು ಅವಮ್ಮ ಆಡೋ ಮತ್ ಕೇಳ್ಬೇಕಿತ್ತು ಆ ವಿಶ್ವಂಗೆ ನಯನನ್ ಕೊಂದು ಅವ್ರ ಮನೆಗ್ ಪಾರ್ಸೆಲ್ ಕಳ್ಸು ಆ ಮುದ್ಕ ಏನ್ ಮಾಡ್ಕೋತಾ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ಲು ತಾತ ಇಲ್ಲ ತಾತ ಆ ಇಂದ್ರಾಣಿ ಅಂತೋಳೆ ನಮ್ ನಯನ ಹೋಗಿ ಹೋಗಿ ಅವ್ರ ಕೈಲ್ ಸಿಕ್ಕಾಕೊಂಡಿದ್ದಾಳೆ ನಾವ್ ಮೊದ್ಲು ನಯನನ್ ಉಳಿಸ್ಕೊಳ್ಳೇಬೇಕು ತಾತ ಅವಳಿಲ್ ಬರ್ದೇ ಇದ್ರು ಬೇಡ ಅವಳು ಎಲ್ಲೋ ಒಂದ್ ಕಡೆ ಜೀವಂತ ಇದ್ರೆ ಸಾಕು ನನ್ ಜೊತೆ ಬನ್ನಿ ನೀವು ಎಲ್ಲಿಗೆ ಬರ್ಬೇಕವ ಎಲ್ಲಿಗೆ ಅಂದ್ರೆ ನಾನ್ ಇಂದ್ರಾಣಿ ಅವ್ರ ಕಾಲಕ್ ಬಿದ್ದು ಕೇಳ್ಕೊತೀನಿ ನಿಮ್ ಸುದ್ದಿಗ್ ನಾವ್ ಬರಲ್ಲ ಈ ವಿಚಾರ ಎಲ್ಲೂ ಮಾತಾಡಲ್ಲ ನಮ್ ನಯನ ಏನು ಮಾಡ್ಬೇಡಿ ಅಂತ ಕೇಳ್ಕೊಳ್ಳೋಣ ನೋಡವ ನಾವ್ ಇಲ್ಲಿ ಬಂದು ಗಲಾಟೆ ಮಾಡ್ತೀವಿ ಅಂತ ಆ ಇಂದ್ರಾಣಿ ಹುಲಿ ವೇಷ ಕಟ್ಟವಳೆ ನೀನೇನು ಎದುರುಬೇಡ ಏನು ಆಗಕ್ಕಿಲ್ಲ ಎಲ್ಲವೂ ನಾವ್ ಅನ್ಕಂಡಾಗೆ ಆಯ್ತದೆ ಬೇಡ ತಾತ ಬೇರೆ ವಿಚಾರ ಆಗಿದ್ರೆ ನಾನ್ ನಿಮ್ ಜೊತೆ ಇರ್ತಿದ್ದೆ ನಯನ ಈಗ ಅವ್ರ ಕೈಯಲ್ಲಿದ್ದಾಳೆ ನೀವೇ ಒಂದ್ಸತಿ ಯೋಚನೆ ಮಾಡ್ ನೋಡಿ ನಯನನ್ ಜೀವ ಹೊಸ್ಕಾಕ ಅವ್ರಿಗೆ ಎಷ್ಟೊತ್ತು ನಾಳೆ ನಾವ್ ಏನೇ ಹೋರಾಟ ಮಾಡಿದ್ರು ನಯನ ಜೀವಂತವಾಗ್ ಬರ್ತಾಳ ಏ ಅದೆಲ್ಲ ಏನು ಆಗಕ್ಕಿಲ್ಲ ಎದುರು ಬೇಡ ಸುಮ್ಕಿರು ಅಮ್ಮ ನಯನ ನಮ್ ಕಡೆ ನೆಂಟು ಅಂದ್ರೆ ನೀನ್ ಒಬ್ಳೆ ಕಣಮ್ಮ ನಮ್ ಕಷ್ಟ ಸುಖಕ್ಕೆ ಆದವಳು ನೀನು ನಮ್ ಪಾಲಿನ ದೇವತೆ ಕಣವ ಹಾಗೆ ಹೇಳ್ಬೇಡಿ ಅಣ್ಣ ನನ್ ಅಣ್ಣಂದ್ರು ನೀವು ನನ್ಗೆ ಅಣ್ಣ ತಮ್ಮ ಯಾರು ಇಲ್ಲ ಅಂತ ಆ ದೇವ್ರೆ ನನ್ಗೆ 4 ಜನ ಅಣ್ಣಂದ್ರನ್ನ ಕೊಟ್ಟಿದ್ದಾನೆ ನೀವೇನು ಯೋಚನೆ ಮಾಡ್ಬೇಡಿ ಈ ದುಡ್ಡು ತಗೊಳ್ಳಿ ಖರ್ಚಿಗೆ ಬೇಡಿ ಯಜಮಾನ್ರೆ ಯಾವ್ದಾನ ಕೆಲ್ಸ ಕೊಡ್ಸಿ ಕಷ್ಟಪಟ್ಟು ದುಡ್ಡು ತಿಂತೀವಿ ಕೆಲ್ಸ ಸಿಗೋವರ್ಗಾದ್ರೂ ನಿಮ್ ಖರ್ಚಿಗೆ ದುಡ್ಡು ಬೇಕಲ್ವಾ ಇಟ್ಕೊಳ್ಳಿ ಬೇಡ ಅಣ್ಣ ಅದಕ್ಕೆಲ್ಲ ನಮ್ಮ ಹತ್ರ ದುಡ್ಡಿದೆ ಅಣ್ಣ ಏನೇ ಕಷ್ಟ ಬಂದ್ರು ನನ್ನ ಮಾತ್ರ ಮರಿಬೇಡಿ ಸರಿ ಕಣವ ನಯನ ಅವ್ರೆ ಹೊರಡೋಣ ಅಣ್ಣ ಇಷ್ಟು ದಿನ ನಿಮ್ ಎಲ್ಲಾರ ಜೊತೆ ಇದ್ದು ಈಗ ನಂಗೆ ಹೋಗಕ್ಕೆ ಬೇಜಾರಾಗ್ತಿದೆ ನಯನ ಅವ್ರೆ ಇವರೆಲ್ಲ ಊರಲ್ಲೇ ಇರ್ತಾರಲ್ವಾ ನೋಡ್ಬೇಕು ಅನ್ಸಿದ್ರೆ ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಇವಾಗ ಬನ್ನಿ ಹೋಗೋಣ ಕೂತ್ಕೊಳ್ಳಿ ಏಯ್ ಬ್ಯಾಗ್ ತಗೊಂಡು ಒಳಗಡ ವಿಶ್ವ ಹುಡುಗರು ಫೋನ್ ಮಾಡು ಅನ್ನಲ್ಲ ಏನಾಯ್ತು ಮಾಡ್ತಾ ಇದ್ದೀನಿ ಅತ್ತೆ ರಿಂಗ್ ಆಗ್ತಿದ್ಯಾ ರಿಂಗ್ ಆಗ್ತಾ ಇದೆ ಆದ್ರೆ ಯಾಕೋ ಪಿಕ್ಕೇ ಮಾಡ್ತಾ ಇಲ್ಲ ನಾವು ಕೊಡೋ ದುಡ್ಡಿಗೆ ಕೆಲಸ ಮಾಡೋ ಕೂಲಿಯವರವರು ನಮ್ಮ ಕೈ ಅಳತೆಯಲ್ಲಿರ್ಬೇಕು ನಿನ್ನ ಫೋನ್ನೇ ಪಿಕ್ ಮಾಡ್ತಿಲ್ಲ ಅಂದ್ರೆ ಏನು ಅರ್ಥ ಇಲ್ಲ ಅವ್ರು ಇದಕ್ ಮುಂಚೆ ಈ ತರ ಮಾಡೇ ಇರ್ಲಿಲ್ಲ ಇದೇ ಫಸ್ಟ್ ಟೈಮ್ ಸರಿ ಆಯ್ತು ಡ್ರೈವರ್ನ ಕಳ್ಸಿದ್ಯಾ ತಾನೆ ಅವನ್ಗಾದ್ರೂ ಫೋನ್ ಮಾಡಿ ವಿಷಯ ಏನಾಯ್ತು ಅಂತ ಕೇಳ್ಕೊಳ್ಳೋ ಸರಿ ಹಲೋ ಎಲ್ಲೋ ಇದ್ಯಾ ಹುಡುಗರು ಬಂದ್ರ ಇಲ್ವಾ ನೀನ್ ಅದೇ ಜಾಗದಲ್ಲಿ ಇದ್ಯಾ ತಾನೆ ಮತ್ ನನಗ್ ಫೋನ್ ಮಾಡಿ ಹೇಳ್ಬೇಕಲ್ವಾ ಸರಿ ಬಿಡು ಇಲ್ಲ ವಿಶ್ವ ನಿನ್ನ ನಂಬ್ಕೊಂಡು ನಾನ್ ಇದೀನಲ್ಲ ಅಷ್ಟೇ ನನ್ ಕತೆ ಏಯ್ ಆ ಹುಡುಗರು ಎಲ್ಲಿ ಸಾಯ್ತಿದ್ದಾರೆ ಅಂತ ಫೋನ್ ಮಾಡಿ ಕೇಳು ಥು
ಯಾರು ಫೋನ್ ಎತ್ತುತ್ತಾ ಇಲ್ಲ. ಯಾಕೆ ನಾಯಿನ ಅವರೇ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ವಾ? ನಯನ ಅವರೇ, ನಾನ್ ನಿಮ್ಮನ್ನ ಕಿಡ್ನಾಪರ್ಸ್ ಇಂದ ಬಿಡಿಸಿದೀನಿ, ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈಗಲಾದ್ರೂ ಖುಷಿಯಾಗಿರಿ, ನಿಮಗೋಸ್ಕರ ನಿಮ್ಮಮ್ಮ ನಿಮ್ ತಂಗಿ ಎಲ್ಲ ಕಾಯ್ತಾ ಇರ್ತಾರೆ. ಓ, ಅಣ್ಣಂದ್ರನ್ನ ಬಿಟ್ ಬಂದ್ರಲ್ಲ ಅಂತ ಕೊರಕ್ತಾ ಇದ್ದೀರಾ? ನೀವು ಅಂಥವ್ರೆ ಬಿಡಿ, ಈಗ ಮನೆಗೆ ಹೋಗಿ, ಅಲ್ಲಿ ನಿಮ್ ಬೇಕಾದವರೇ ಇದ್ದಾರೆ, ಅವ್ರ ಜೊತೆ ಮಾತಾಡಿದ್ರೆ ಎಲ್ಲ ಸರಿ ಹೋಗತ್ತೆ. ನಯನ ಅವರೇ, ಒಂದು ವಿಷಯ, ನಿಮ್ಮನ್ನ ಕಿಡ್ನಾಪ್ ಮಾಡಿದವರು ನನಗೆ ತುಂಬಾ ಗೊತ್ತಿರೋರೆ ಅಂತ ಅನಿಸ್ತಾ ಇದೆ. ಹೌದಾ? ಅಯ್ಯೋ, ಯಾಕಿಷ್ಟೊಂದು ಹೆದರ್ತಾ ಇದ್ದೀರಾ? ಅವ್ರು ಯಾರು ಅಂತ ನನಗಿನ್ನೂ ಗೊತ್ತಾಗಿಲ್ಲ. ನೀವು ಅವ್ರ ಹೆಸರನ್ನ ಮುಚ್ಚಿಡ್ತಿದ್ದೀರಾ ಅಂತಂದ್ರೆ ಅವ್ರು ನಮಗ್ ಗೊತ್ತಿರೋರೆ. ನಯನ ಅವರೇ, ದಯವಿಟ್ಟು ಸತಾಯಿಸ್ಬೇಡಿ. ಅವ್ರು ಯಾರೇ ಆಗಿರ್ಲಿ, ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳಲ್ಲ. ಹೇಳಿ, ನಾನು ಪ್ರಾಮಿಸ್ ಮಾಡ್ತೀನಿ, ಅವ್ರು ಯಾಕೆ ಈ ಥರ ಮಾಡಿದ್ರು ಅಂತ ನಾನು ಹೋಗಿ ಕೇಳಲ್ಲ. ಪ್ಲೀಸ್ ಹೇಳಿ. ಕೇಳ್ಬೇಡಿ ಅಂತ ಹೇಳಿದ್ನಲ್ಲ ಯಜಮಾನ್ರೆ. ಹೋಗ್ಲಿ, ಅವ್ರು ನಿಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು ಅದನ್ನಾದ್ರೂ ಹೇಳಿ. ಬೇಡ ಯಜಮಾನ್ರೆ. ಸರಿ, ಈ ವಿಷಯ ಬಿಡಿ. ಅವತ್ತು ನನಗೇನೋ ಹೇಳಬೇಕು ಅಂತ ಬರ್ತಾ ಇದ್ರಲ್ಲ, ತುಂಬಾ ಇಂಪಾರ್ಟೆಂಟ್. ಇದನ್ನ ಹೇಳಿದ್ರೆ ನನ್ನ ಜೀವನನೇ ಬದಲಾಗತ್ತೆ ಅಂತ ರಶ್ಮಿ ಹೇಳಿದ್ರು, ಅದನ್ನ ಹೇಳಿ. ಅದೆಲ್ಲ ಈಗ ಬೇಡ ಬಿಡಿ ಯಜಮಾನ್ರೆ. ನಿಮ್ಗೋಸ್ಕರ ಅಷ್ಟೆಲ್ಲ ಹುಡುಕಿ ಅವ್ರ ಜೊತೆ ಹೊಡೆದಾಡಿ ನಿಮ್ಮನ್ನ ಬಿಡಿಸಿದೀನಿ. ಒಂದ್ ಕೃತಜ್ಞತೆಗೋಸ್ಕರ ಆದ್ರೂ ಹೇಳಿ, ನನ್ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ಬಾರ್ದ? ನೀವ್ ನನ್ನ ಬಿಡಿಸ್ಲೇಬಾರ್ದಾಗಿತ್ತು. ಬಿಡಿಸ್ಬಾರ್ದಿತ್ತ? ಯಾಕೆ? ಈಗ ನಾನು ಏನೂ ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಈಗ ನಾನು ಏನೇ ಹೇಳಿದ್ರು ಅದು ತಪ್ಪಾಗುತ್ತೆ. ತಪ್ಪಾಗುತ್ತ? ಅಷ್ಟೇ ಅಲ್ಲ, ನಾನೀಗ ಮನೆಗೂ ಹೋಗೋದಿಲ್ಲ. ನೀವು ಹೊರಡಿ ಯಜಮಾನ್ರೆ, ನಾನಿಲ್ಲಿಂದ ಎಲ್ಲಾದರೂ ದೂರ ಹೊರಟೋಗ್ತೀನಿ. ಎಲ್ಲೋ ದೂರ ಹೊರಟೋಗ್ತೀರಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಎಲ್ಲಿ ಹೋಗ್ತೀರಾ ನೀವು? ಎಲ್ಲಿಗೆ ಅಂತ ಗೊತ್ತಿಲ್ಲ, ಆದ್ರೆ ಇಲ್ಲಿ ಮಾತ್ರ ಇರಲ್ಲ. ಓ, ತುಂಬಾ ಡೇಂಜರ್. ನೀವು ಏನೇನೋ ಮಾತಾಡ್ತಿದ್ದೀರಾ. ನಿಮ್ಮನ್ನ ಹೀಗೆ ಬಿಟ್ರೆ ನಮ್ ಕುತ್ತಿಗೆಗೆ ತರ್ತೀರಾ. ಇಲ್ಲ, ನಿಮಗೇನು ಕಷ್ಟ ಕೊಡಲ್ಲ. ಸುಮ್ನೆ ನನ್ ಜೊತೆ ಬನ್ನಿ, ನಿಮ್ ಮಾತ್ ಕೇಳ್ತಾ ಇದ್ರೆ ಹೆದರಿಕೆ ಆಗ್ತಾ ಇದೆ. ನಡೀರಿ, ನಮ್ ಚಿಕ್ಕಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಇಂದ್ರಾಣಿ ಅಮ್ಮ ಹತ್ರನಾ? ಹಾ, ನಿಮ್ ಗೌರೇ ಸರಿ, ನನಗಾದ್ರೆ ಏನೇನೋ ಹೇಳಿ ಹೆದರ್ಸ್ತೀರಾ. ಈ ಕಥೆ ಎಲ್ಲ ಅವ್ರ ಹತ್ರ ಹೇಳಿ. ಬನ್ನಿ, ಬೇಡ ಯಜಮಾನ್ರೆ, ನನ್ ಮಾತ್ ಕೇಳಿ. ಬನ್ನಿ ನೀವು, ಕೂರಿ. ಬೇಡ ಯಜಮಾನ್ರೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ನೀವು. ಬೇಡ ಯಜಮಾನ್ರೆ. ಅಲ್ಲ ಯಜಮಾನ್ರೆ, ಬೇಡ, ನನ್ ಮಾತ್ ಕೇಳಿ. ದಯವಿಟ್ಟು ನನ್ ಮಾತ್ ಕೇಳಿ. ನಿಮಗ್ ಗೊತ್ತಾಗ್ತಾ ಇಲ್ಲ, ಇಂದ್ರಾಣಿ ಅಮ್ಮ ವಿಶ್ವಂಗೆ ಹೇಳಾಗಿದೆ ನಯನನ್ ಕೊಲೆ ಮಾಡ್ಸಕ್ಕೆ. ವಿಶ್ವ ಹುಡುಗರ್ ಫೋನ್ ಮಾಡಿ ಹೇಳಿದ್ರೆ ಇಲ್ಲಿ ನಾವೇನ್ ಮಾಡೋದು? ನೋಡವ, ಕೊಲೆ ಮಾಡೋದು ಅಂದ್ರೆ ಅಟ್ ಹುಡುಗಾಟನ. ನಮ್ ನಯನ ಏನು ಸಣ್ಣ ಕೋಡಿ ಬರೀನ ಕತ್ ಕುಯ್ಯಕ್ಕೆ. ನೋಡು, ಈ ಇಂದ್ರಾಣಿದೆಲ್ಲ ಬರೀ ಆರಾಟನೇ. ನೀನೇನು ಯೋಚನೆ ಮಾಡ್ಬೇಡ, ಏನು ಆಗಕ್ಕಿಲ್ಲ. ಅಲ್ಲ ತಾತ, ಇಂದ್ರಾಣಿ ಅಮ್ಮಂಗೆ ತಪ್ಪಿಸ್ಕೊಳಕ್ ಬೇರೆ ದಾರಿನೇ ಇಲ್ಲ. ರಾಹುಲ್ ಅವ್ರು ಬರೋ ಹೊತ್ತಿಗೆ ನೀವ್ ಇಲ್ಲಿದ್ದು ಎಲ್ಲ ಕೊಟ್ಟು ಹೇಳ್ಬಿಟ್ರೆ ಅಂತ ಅವ್ರು ಈ ಪ್ಲಾನ್ ಮಾಡಿದ್ದಾರೆ. ಆ ಬೈಕೆ ನಯನನ ಇಲ್ಲಿಗೆ ಕರೆಸೋದು. ಅಕಸ್ಮಾತ್ ಅಲ್ಲಿ ನಯನಾಗ ಅವ್ರು ತೊಂದ್ರೆ ಕೊಟ್ರೆ? ಹಂಗಾದ್ರೆ ಇವಳು ಇಲ್ಲಿ ಉಳಿಯಕ್ಕಿಲ್ಲ. ಆದ್ರೆ ನಮಗ್ ನಯನ ಮುಖ್ಯ ಅಲ್ವಾ ತಾತ? ನಯನ ಮುಖ್ಯ ಅಂದ್ರೆ ಇಲ್ಲಿಂದ ಆಚೆ ಹೋಗ್ತಾನೆ, ಇಲ್ಲ ಅಂದ್ರೆ ಅವಳು ನಿಮ್ಗೆ ಜೀವಂತವಾಗಿ ಸಿಗಲ್ಲ.
ರಶ್ಮಿ, ನೀನೆಂತ ಕಂತ್ರಿ ಅಂತ ನನಗ್ ಗೊತ್ತಿತ್ತು ಕಣೆ. ಈ ಮುದುಕನ್ಗೆ ಇಲ್ಲ ಸಲದನ್ನ ಹೇಳಿ ಇಲ್ಲಕ್ ಬರೋ ಹಾಗೆ ಮಾಡಿದ್ಯಾ ಅಲ್ವಾ? ಅಲ್ಲ ಮೋರೆ, ನಾನು ಶ ಮಾತಾಡ್ಬೇಡ. ನನ್ನ ಏನೇ ಅನ್ಕೊಂಡಿದ್ಯಾ ನೀನು? ನನ್ನ ಮುಂದೆ ನಿಂತು ಮಾತಾಡೋಷ್ಟು ಸೊಕ್ ಬಂತ? ಈ ಮುದುಕನ ಈಗ್ಲೇ ಇಲ್ಲಿಂದ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಹುಟ್ಟೆ ಇಲ್ಲ ಅನ್ಸ್ಬಿಡ್ತೀನಿ. ಏನೇ ಇಂದ್ರಿ, ಎಲ್ರು ಕೊಚ್ಚಿನಿ ಕೊರೆ ಮಾಡ್ತೀರಿ ಅಂತ ಹೊಡ್ಕತಾ ಇದೆಯಲ್ಲ, ನೀನೇನು ಊರಿನ ಪಾಳೆಗಾರ್ತೀರ? ನೋಡು, ಒಳ್ಳೆ ಮಾತಿನಲ್ಲಿ ನಾಯಿನನ್ ಕರೆಸ್ತೀಯ ಇಲ್ವಾ ಅದನ್ನ ಹೇಳು. ಅವಳು ಬರೋದಿರ್ಲಿ, ನೀವೇ ಇಲ್ಲಿಂದ ಆಚೆ ಹೋಗ್ಬಾರ್ದು. ಹಾಗ್ ಮಾಡ್ತೀನಿ ವಿಶ್ವ, ಹುಡುಗ್ರನ್ನ ಬರ ಕೇಳು. ಈ ಎರಡು ಶನಿಗಳ ಕಾಟ ಜಾಸ್ತಿ ಆಗ್ತಿದೆ, ಇವ್ರನ್ನ ಇಲ್ಲೇ ಮುಗಿಸಿ ಮುಚ್ಚಾಕೋದಿಕ್ ಹೇಳು. ಏನೇ, ನಾಯಿನನ್ನ ಬಿಡು ಅಂದ್ರೆ ನನಗೆ ಅವನ ಗತಿ ಕಾಣಿಸ್ತೀನಿ ಅಂತ ಹೇಳ್ತಿದೀಯಾ? ನೋಡೇ, ಇಷ್ಟು ದಿನ ನಿನ್ ವಿರುದ್ಧ ಇರೋ ಜನನ್ನ ನಾನೇ ತಡೆದಿದ್ದೀನಿ, ಇವತ್ತು ಅವ್ರನ್ನೆಲ್ಲ ಕರೆಸ್ತೀನಿ, ನಿನಗೆ ಒಂದ್ ಗತಿ ಕಾಣಿಸ್ತೀನಿ ಕಡೆ. ನೋಡವ, ಇವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಕ್ಕಿಲ್ಲ, ನಾಲ್ಕು ಜನ ಕರೆಸಿ ಇವ್ರ ಸೊಂಟ ಬೂರಿಸಿದ್ರೆ ಆದ ದಾರಿಗೆ ಬರ್ತಾರೆ. ಬಾ ನೀನು. ಅಲ್ಲ ತಾತ, ನಯನ ನೋಡು, ನಯನಂಗೆ ಏನು ಆಗಕ್ಕಿಲ್ಲ, ನೀ ಬಾ ನನ್ ಜೊತೆ. ಯಾಕ್ ಮುದ್ಕ, ಇಲ್ಲೇ ಕೂತ್ ಕೂಗಿದ್ರೆ ಜನ ಬರ್ತಾರೆ ಅಂತ ಹೇಳ್ತಿದ್ದೆ, ಈಗ ಯಾಕ್ ಓಡೋಗ್ತಿದ್ಯಾ? ಎಲ್ಲ ಬರೀ ಬಾಯಿ ಮಾತಲ್ವಾ ನಿಂದು? ಲೇ, ನಾನೇ ನಿನ್ಗೆ ಎದರ್ಕೊಂಡು ಹೋಯ್ತಾ ಇಲ್ಲ ಕಣೆ, ಎಲ್ಲಿ ಭದ್ರ ಮಾಡ್ಬೇಕೋ ಅಲ್ಲಿ ಭದ್ರ ಮಾಡಿ ವಾಪಸ್ ಬರ್ತೀನಿ. ನಾ ಬರೋವರೆಗೂ ನೀ ಮೆರೀತಾ ಇರು, ಇವತ್ತು ನಿನ್ ಹುಟ್ಟು ಅಡಗ್ಸೇ ಅಡಗಿಸ್ತೀನಿ. ನೋಡವ, ಇವ್ರನ್ನ ಹುಟ್ಟು ಅಡಗ್ಸೆ ನಾ ಬಿಡಕ್ಕಿಲ್ಲ, ಬಾರವ ನೀನು ಬಾ. ವಿಶ್ವ ಯಾವಾಗ್ಲೂ ಹೀಗೆ ಮಾಡ್ತಾರೆ, ಅಲ್ಲಿ ಏನಾಯ್ತು ಅಂತ ಏನು ಗೊತ್ತಾಗ್ಲಿಲ್ಲ. ರಾಹುಲ್ ಒಬ್ರೆ ಮನೆಗ್ ಬಂದಿದ್ರೆ ಒಂದ್ ಮೆಸೇಜ್ ಹಾಕಕ್ಕಾಗಲ್ವಾ? ನಾನ್ ಇಲ್ಲಿ ಕಾಯ್ತಾ ಇದ್ದೀನಿ ಅನ್ನೋ ಜ್ಞಾನನು ಬೇಡವಾ ಅವ್ರಿಗೆ? ಅಲ್ಲ, ಇವರೆಲ್ಲ ಫೋನ್ ಯಾಕೆ ಇಟ್ಕೊಂಡಿದ್ದಾರೋ? ಈ ಆಂಟಿಗೆ ಒಂದ್ಸಲ ಕಾಲ್ ಮಾಡಿದ್ರೆ ಏನಾಗುತ್ತೆ? ಇವರು ರಿಸೀವ್ ಮಾಡ್ತಿಲ್ಲ ಅಂದ್ರೆ ಅಪಾಯನೇ. ಆದ್ರೆ ನಾನು ಅಲ್ಲಿಗೆ ಹೋಗಕ್ಕಾಗಲ್ಲ, ರಾಹುಲಿಗೂ ಕಾಲ್ ಮಾಡಕ್ಕಾಗಲ್ಲ, ಏನ್ ಮಾಡ್ಲಿ? ಅಪ್ಪ ಅಪ್ಪ, ವಿಷಯ ಗೊತ್ತಾಯ್ತೇನಪ್ಪ, ರಾಹುಲ್ ನಯನನ ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾನಂತೆ. ಯಾಕಪ್ಪ ಹಂಗ್ ನೋಡ್ತಾ ಇದ್ಯಾ? ನಿಜವಾಗ್ಲೂ ರಾಹುಲ್ ಅಲ್ಲಿರೋ ರೌಡಿಗಳನ್ನೆಲ್ಲ ಹೊಡೆದು ಗೆದ್ದು ಬಂದಿದ್ದಾನೆ. ಅಪ್ಪ ನಿಜ ಹೇಳ್ತೀನಿ, ನಮ್ಮ ಊರಲ್ಲಿ ಗಂಡು ಅಂದ್ರೆ ರಾಹುಲ್ ಒಬ್ನೇ ನೋಡು. ಸಾಕ್ ಬಾಯಿ ಮುಚ್ಚೆ. ಬಾಳೆ ಮರ ಕಡೆಕ್ಕೆ ನನ್ ಗುಳಿ ನನ್ ಗುಳಿ ಅಂತ ಯಾರೋ ನಿನ್ನಂತೋಳೆ ಹೇಳ್ತಿದ್ಲಂತೆ. ಅಪ್ಪ, ರಾಹುಲ್ನ ಕಂಡ್ರೆ ಇವನಿಗ್ ಹೊಟ್ಟೆ ಉರಿ, ಆ ತಾರ ಇವನಿಗ್ ಸಿಗ್ಲಿಲ್ವಲ್ಲ, ಅದಕ್ಕೆ ಹಿಂಗ್ ಆಡ್ತಾ ಇದ್ದಾನೆ. ತಾರ ಅಲ್ಲ ಅಪ್ಸರ, ಅವಳು ಯಾವತ್ತಿದ್ರು ನನ್ನವಳೆ, ಅದನ್ನ ಯಾರು ಇಲ್ಲ ಅನ್ನಕ್ಕಾಗಲ್ಲ. ನೀನ್ ರಾಹುಲೇ ನೈನಾನ್ ಮುಚ್ಚಿಟ್ಟು ಈಗ ಕರ್ಕೊಂಡ್ ಬಂದಿರೋರ್ ತರ ನಾಟಕ ಆಡ್ತಾ ಇದ್ದಾನೆ. ಮುಚ್ಚ ಬಾಯ್ ಸಾಕು, ಅವನಕ್ಲ ನಾಟಕ ಆಡ್ಬೇಕು? ಅವಳನ್ನ ಕಿಡ್ನಾಪ್ ಮಾಡೋ ಕರ್ಮ ಅವನ್ಗೆ ಎಂತದ್ಲ? ಸರಿಯಾಗಿ ಹೇಳ್ದೆ ನೋಡಪ್ಪ, ಈ ನಾಟಕ ಎಲ್ಲ ಆ ತಾರ ಕಂಪ್ನಿದು. ನೋಡೋ, ನೀನ್ ಇನ್ನೊಂದ್ಸಲ ನನ್ ರಾಹುಲ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅವನ್ ಯಾಕೆ ಕಿಡ್ನಾಪ್ ನಾಟಕ ಮಾಡ್ತಾ ಇದ್ದಾನೆ ಗೊತ್ತಾ? ಅವನಿಗೆ ನನ್ನ ಅಪ್ಸರ ಬೇಕು, ಅವಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಈ ತರ ಮಾಡ್ತಾ ಇದ್ದಾನೆ. ಬೇಡ ನೋಡೋ,
ಇನ್ನೊಂದ್ ಸಲ ನನ್ ಫ್ರೆಂಡ್ ಬಗ್ಗೆ ಏನಾದ್ರೂ ಅಂದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ಅಂತೇನೆ ಕಣೆ, ರಾಹುಲ್ ದೊಡ್ಡ ಫ್ರಾಡ್, ನೀಚ, ದೊಡ್ಡ ರೌಡಿ. ಅಣ್ಣ ಏಯ್, ನೀನ್ ಎಷ್ಟು ಜೋರಾಗಿ ಕಿರ್ಚಿದ್ರು ರಾಹುಲ್ ಏನ್ ಒಳ್ಳೆಯವನಾಗಲ್ಲ. ಹಾಗಾ? ನಿನ್ನ ಅಪ್ಸಾರ ಕಣೋ ಫ್ರಾಡ್, ಅಕ್ಕನ್ನೇ ಕಿಡ್ನಾಪ್ ಮಾಡಿಸ್ದೋಳು, ಮೋಸ್ಗಾತಿ. ನೋಡು, ನನ್ ಅಪ್ಸರ ಬಗ್ಗೆ ಏನು ಹೇಳಕ್ ಹೋಗ್ಬೇಡ, ಇವಾಗ್ಲೇ ಹೇಳ್ತಾ ಇದ್ದೀನಿ ಸುಮ್ನೆ ಇರು ಅಂದ್ರೆ. ಸುಮ್ನೆ ಇರು ಹೇಳ್ತಾ ಇರ್ತಾನೆ. ಸುಮ್ನೆ ಇರೇ ಸಾಕು. ಏನ್ರಿ ನೀವು ನೋಡ್ತಾ ಇದ್ದೀರಲ್ಲ ಅಲ್ವೇ, ಆ ರಾಹುಲ್ ನಿನ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ನೀನ್ ಯಾಕೆ ಅವನ್ ಬಗ್ಗೆ ಯೋಚನೆ ಮಾಡ್ತೀಯ? ಹಾಗೆ ಹೇಳಮ್ಮ, ಅವನೇನಾದ್ರೂ ಇವಳು ಮುದ್ದು ಮುಖ ನೋಡಿ ಮದ್ವೆ ಆಗಿದ್ರೆ ಅದೆಷ್ಟು ಆಡೋಳು ಏನೋ. ಏಯ್ ನೀನ್ ಸುಮ್ನೆ ಇರೋ, ನೀನ್ ಏನೇ ಅಂದ್ರು ಆ ತಾರ ಏನು ಅಂತ ನಮಗ್ ಗೊತ್ತಿಲ್ವಾ? ಗೊತ್ತಾಯ್ತಾ? ಈಗ್ಲಾದ್ರೂ ಆ ತಾರ ಸಹವಾಸ ಬಿಟ್ಟು ಅಪ್ಪ ಅಮ್ಮ ಹೇಳ್ದ ಕೇಳು. ಸರಿಯಾಗಿ ಹೇಳ್ದೆ ಕನವ, ಲವ್ ಅಂತೆ ಲವ್, ಅದೇನೋ ಹೇಳ್ತಾರಲ್ಲ ಗಂಡ ಹೊಡಿಲಿಲ್ಲ ಎಂಟಿ ಹಳ್ಳಿಲ್ಲ ಅಂತ, ಇವನು ಲವ್ ಲವ್ ಅಂತವನೆ, ಅವಳು ಇವನ್ನ ಚೆನ್ನಾಗಿ ಕುಣಿಸ್ತಾವಳೆ. ಅಪ್ಪ, ನನ್ನ ಅಪ್ಸರ ಸುದ್ದಿಗ್ ಬರಕ್ ಹೋಗ್ಬೇಡಿ. ಏ, ಅವಳು ಸುದ್ದಿಗ್ ಬರಲಕ್ಕಲ್ಲ, ನಾನ್ ನೋಡಿದ್ದೆ ಅಣ್ಣ ಮದುವೆ ಆಗು. ಅಪ್ಪ, ನಿಮ್ಗೆ ಗೊತ್ತು ನನ್ ಅಪ್ಸರನ್ ಬಿಟ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ. ಸಾಗರ, ಅಯ್ಯೋ ತಪ್ಪು ಅವಂದಲ್ಲ, ನಾನ್ ಮಾಡಿದ ಕರ್ಮ. ನನ್ನ ಇಬ್ರು ಮಕ್ಕಳು ಸಿಗದೇ ಇರೋದಕ್ಕೆ ಆಸೆ ಪಡ್ತವೆ. ಸಾಕ್ ಸುಮ್ನೆ ಇರಿ, ಮನೆ ಯಜಮಾನ ನೀವೇ ಈ ರೀತಿ ಮಾತಾಡಿದ್ರೆ ಇನ್ ನಮ್ಗತಿ ಏನು? ಏನೋ ದೊಡ್ಡ ಶೂರ ಊರನ್ನೇ ಆಳ್ತೀನಿಂತ ಜಂಬ ಕೊಚ್ಕೋತಾ ಇದ್ರಿ. ಆ ತಾರನ್ ತಂದು ಮಗನ್ ಮದ್ವೆ ಮಾಡ್ಸಕ್ ಆಗ್ತಾ ಇರ್ಲಿಲ್ವ ನಿಮ್ಗೆ? ಆಗ ಒಂದಕ್ಕೊಂದು ಎಲ್ಲ ಸರಿ ಆಗ್ತಿತ್ತು. ಇಲ್ಲ ಅಮ್ಮ, ರಾಹುಲ್ ಮಾತ್ರ ಏನೇ ಮಾಡಿದ್ರು ನನ್ನ ಮದ್ವೆ ಆಗಲ್ಲ. ಅಪ್ಪ, ನಾನು ಅವನ್ ಮೇಲಿರೋ ಆಸೆನ್ ಬಿಟ್ಬಿಟ್ಟಿದೀನಿ. ಬೇರೆ ಕಡೆ ಸಂಬಂಧ ನೋಡ್ಲಿಲ್ಲವ? ಅಯ್ಯೋ, ಅದನ್ ಮಗ ಬಾಯ್ ಬಿಟ್ಟು ಹೇಳ್ಬೇಕೇನ್ರಿ? ಅವಳೇನು ಹೇಳ್ದೆ ಸುಮ್ನೆ ಇದ್ದಾಳಂದ್ರೆ ಅವಳು ಒಪ್ಕೊಂಡಿದ್ದಾಳೆ ಅಂತ ಅರ್ಥ. ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಆದ್ರೂ ನಮ್ ದೀಪವ್ವ ಬಾಯ್ ಬಿಟ್ಟು ಬೇರೆ ಕಡೆ ಗಂಡು ನೋಡಿ ಅಂತ ಹೇಳಿದ್ರೆ ನನಗೂ ಸಮಾಧಾನ ಅಲ್ವಾ? ಹ್ಞೂ ಅನ್ನು ದೀಪ, ನಿಮ್ ಅಪ್ಪ ಕೇಳ್ತಾ ಇರೋದು ನ್ಯಾಯವಾಗೇ ಇದೆ. ಅಪ್ಪ, ನೀವ್ ಕೇಳ್ತಾ ಇದ್ದೀರಂತ ನಾನು ಹೂ ಅನ್ಬೋದು, ಇನ್ನು ರಾಹುಲ್ ಹೆಸರು ಹೇಳ್ಕೊಂಡು ಓಡಾಡೋದ್ರಲ್ಲಿ ಏನು ಲಾಜಿಕ್ ಇಲ್ಲ ಅಂತ ನನಗ್ ಗೊತ್ತಾಗಿದೆ. ಅದು ಅಲ್ದೆ ಅವನು ತಾರಾನ ಮದ್ವೆ ಆಗ್ತಾನೋ ಬಿಡ್ತಾನೋ ಅದು ನನಗ್ ಬೇಡದೆ ಇರೋ ವಿಚಾರ. ಆದ್ರೆ ನನಗ್ ಮಾತ್ರ ಕನ್ಫರ್ಮ್ ಆಗೋಗಿದೆ, ರಾಹುಲ್ಲು ಇನ್ಯಾವತ್ತು ನನ್ನ ಮದ್ವೆ ಆಗಲ್ಲ ಅಂತ. ಮತ್ತಿನ್ನೇನ್ ಮಾಡೋಣವ, ಇದೇ ಮನ್ಸಲ್ಲಿ ಆಯ್ತು ಅನ್ಬಿಡು. ಅಪ್ಪ, ನನಗ್ ಹೇಳೋ ಮಾತ್ಗೆ ರಾಹುಲ್ ಕಾರಣ ಅಲ್ಲ. ನಾನೇನಾದ್ರೂ ಬೇರೆ ಹುಡ್ಗನ್ ಜೊತೆ ಮದ್ವೆ ಆದ್ರೆ ಅವನ್ ಜೊತೆ ಮನ್ಸಿಟ್ಟು ಸಂಸಾರ ಮಾಡಕ್ ಆಗತ್ತ ಅಂತ ನನ್ಗ್ ಅನುಮಾನ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಗ್ಲೆ, ನೀನೊಂದ್ ಕೆಲ್ಸ ಮಾಡು, ನೀನು ಬೇರೆ ಹುಡುಗನ್ನ ನೋಡು, ಅವನ ನೋಡಿದ ಕೂಡ್ಲೆ ಈಗ್ಲೆ ಮದ್ವೆ ಆಗ್ಬೇಕು ಅಂತ ಏನಿಲ್ವಲ್ಲ. ನೀನು ಹುಡುಗನ್ನ ನೋಡು, ನಿನಗ್ ಇಷ್ಟ ಆದ್ರೆ ಹೂ ಅನ್ನು, ಇಲ್ಲ ಅಂದ್ರೆ ಬೇಡ. ಅಮ್ಮ, ಅಪ್ಪ, ನೀವ್ ನನ್ಗಷ್ಟು ಫ್ರೀ ಕೊಡ್ತೀರಾ ಅಂದ್ರೆ ನನ್ಗೋಕೆ. ನನ್ ಮತ್ತೆ ನೀನ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಬಂದ್ಯಲ್ಲ? ಇಲ್ಲ, ನಾನ್ ಬರ್ಬಾರ್ದಾಗಿತ್ತು. ಅದ್ಯಾಕೆ ಹಂಗಾಡ್ತಿದ್ಯಾ? ನೀನ್ ಇಲ್ದೆ ನಾನ್ ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತಾ? ನಿನ್ ಮನ್ಸು ಏನು ಅಂತ ನನಗ್ ಗೊತ್ತು. ಆದ್ರೂ ನಾನು ಇಲ್ಲಿ ಬರ್ಬಾರ್ದಾಗಿತ್ತು, ಅಲ್ಲೇ ಇರ್ಬೇಕಾಗಿತ್ತು. ಯಾಕೆ ಇಷ್ಟು ಮನ್ಸ್ ಕೇಳಿಸ್ಕೊಂಡಿದ್ಯಾ? ಅಮ್ಮ ಹೇಗಿದ್ದಾರೆ? ನೀನ್ ಹೋದಾಗಿಂದ ಅವರು ಸಪ್ಪಗಾಗ್ಬಿಟ್ಟಿದ್ದಾರೆ. ಅದು ಬಿಡು, ನಿನ್ನ ಯಾರು ಹೊತ್ಕೊಂಡು ಹೋಗಿದ್ದು ಅದನ್ನ ಹೇಳು.
ಯಾರೇ ಅದು, ಯಾರು ನಿನ್ನ ಹೊತ್ಕೊಂಡು ಹೋಗಿದ್ದು ಹೇಳು. ನೀನ್ ಬಂದಾಯ್ತಲ್ಲ, ಅವರಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ನಮ್ ಬೆರಳನ್ನ ತಗೊಂಡು ನಮ್ ಕಣ್ಣಿಗೆ ಚುಚ್ಕೊಳ್ಳಕಾಗತ್ತ ರಶ್ಮಿ? ಬಿಡು ಅದನ್ನ. ಗೊತ್ತಾಯ್ತು ಬಿಡು, ಇದು ಹೀಗೆ ಆಗುತ್ತೆ ಅಂತ ನನಗ್ ಗೊತ್ತಿತ್ತು. ಥೂ, ನೀನ್ ಆವನೇ ಸಾಕ್ಬಿಟ್ಟೆ ಕಣೆ. ನನ್ ಹಣೆ ಬರಕ್ಕೆ ಬೇರೆಯವ್ರನ್ನ ಯಾಕ್ ಬೈತ್ಯ? ಬಿಡು. ನಯನ ಅವ್ರೆ, ಇನ್ನಾದ್ರೂ ರಿಲ್ಯಾಕ್ಸ್ ಆಗಿ, ಎಲ್ಲ ಸರಿ ಹೋಯ್ತಲ್ವಾ? ರಶ್ಮಿ, ನಯನ ಅವ್ರನ್ನ ಕರ್ಕೊಂಡು ಹೋಗಿ, ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅವ್ರೊಬ್ಬರನ್ನ ಬಿಡಕ್ ಹೋಗ್ಬೇಡಿ.